ಬಹು ಬೇಡಿಕೆಯ ಬಹುವಾರ್ಷಿಕ ಬಳ್ಳಿ ತರಕಾರಿ ವರ್ಷವಿಡಿ ಇಳುವರಿ ನಿರಂತರ ಆದಾಯ ಒಮ್ಮೆ ನಾಟಿ ಮಾಡಿದರೆ 2 ರಿಂದ 3 ವರ್ಷ ನಿರಂತರ ಇಳುವರಿ ತೊಂಡೆಕಾಯಿ ಬೇಸಾಯ ಕೃಷಿ ಖಜಾನೆಗೆ ಸ್ವಾಗತ ನಾನು ವಾಸುದೇವ ಮಾರ್ನಾಡ್ ಬಳ್ಳಿ ತರಕಾರಿಗಳಲ್ಲಿ ತೊಂಡೆಕಾಯಿಯು ಒಂದು ತೊಂಡೆಕಾಯಿ ಬಹುವಾರ್ಷಿಕ ಬಳ್ಳಿ ತರಕಾರಿಯಾಗಿದ್ದು ಒಮ್ಮೆ ನಾಟಿ ಮಾಡಿದರೆ 3-4 ವರ್ಷದವರೆಗೆ ಇಳುವರಿ ಪಡೆಯಬಹುದು ಸುಲಭ ನಿರ್ವಹಣೆಯಲ್ಲಿ ಹೆಚ್ಚು ಆದಾಯ ಪಡೆಯುವ ತೊಂಡೆಕಾಯಿ ಬೇಸಾಯದ ಕುರಿತು ಇನ್ನು ಮಾಹಿತಿಯನ್ನು ತಿಳಿಯೋಣ ಬನ್ನಿ ತರಕಾರಿಗಳು ನಮ್ಮ ದಿನನಿತ್ಯದ ಆಹಾರದಲ್ಲಿ ಇರಲೇಬೇಕು ಅದರಲ್ಲೂ ಕೆಲವೊಂದಿಷ್ಟು ಬಳ್ಳಿ ತರಕಾರಿಗಳ ಬಳಕೆ ಹೆಚ್ಚಿದ್ದು ಅದಕ್ಕೆ ತಕ್ಕಂತೆ ಮಾರುಕಟ್ಟೆಯಲ್ಲಿ ಬೇಡಿಕೆ ಸಹ ಹೆಚ್ಚಿದೆ ಇನ್ನು ಹಾಗಲಕಾಯಿ ಸೋರೆಕಾಯಿ ಹೀರೆಕಾಯಿ ಸೀಮೆ ಬದನೆಕಾಯಿ ತೊಂಡೆಕಾಯಿ ಸೇರಿದಂತೆ ಹಲವು ಬಳ್ಳಿ ತರಕಾರಿಗಳನ್ನು ಬೆಳೆಯಲಾಗುತ್ತೆ ಸಾಕಷ್ಟು ರೈತರು ತೊಂಡೆಕಾಯಿಯನ್ನು ಬೆಳೆದು ಉತ್ತಮ ಆದಾಯ ಪಡೆಯುತ್ತಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ಮುಕ್ಕೇನಹಳ್ಳಿಯ ರೈತ ರಮೇಶ್ ಅವರು ಸಹ ತೊಂಡೆಕಾಯಿ ಬೆಳೆಯುತ್ತಿದ್ದಾರೆ ಎರಡು ಎಕರೆಯಲ್ಲಿ ತೊಂಡೆಕಾಯಿ ಬಳ್ಳಿ ನಾಟಿ ರಮೇಶ್ ಅವರಿಗೆ ಒಟ್ಟು 7 ಎಕರೆ ಜಮೀನಿದೆ ಅದರಲ್ಲಿ 2 ಎಕರೆಯಲ್ಲಿ ತೊಂಡೆಕಾಯಿ ಬೆಳೆದಿದ್ದೇವೆ 1.5 ಎಕರೆಯಲ್ಲಿ ಜಿಪ್ಸೋಫಿಲಿಯಾ ಹೂವು ಬೆಳೆಸಿದ್ದೇವೆ ಇನ್ನು 1 ಎಕರೆಯಲ್ಲಿ ಹೊಸದಾಗಿ ಪಾಲಿಹೌಸ್ ನಿರ್ಮಿಸುತ್ತಿದ್ದೇವೆ ಈ ಮೊದಲು ತೊಂಡೆಕಾಯಿ ಬೆಳೆದಿರುವ ಜಮೀನಿನಲ್ಲಿ ದ್ರಾಕ್ಷಿ ಬೆಳೆಯುತ್ತಿದ್ದೆವು ಅದಕ್ಕಾಗಿಯೇ ಚಪ್ಪರ ನಿರ್ಮಿಸಿದ್ದೆವು ಒಂದಿಷ್ಟು ವರ್ಷ ದ್ರಾಕ್ಷಿ ಬೆಳೆ ಬೆಳೆದು ಆ ಬಳಿಕ ದಾಳಿಂಬೆ ಬೆಳೆದಿದ್ದೆವು ದಾಳಿಂಬೆಗೆ ರೋಗ ಬಂದಿದ್ದರಿಂದ ಅದನ್ನು ತೆಗೆದು ಡಿಸೆಂಬರ್ನಲ್ಲಿ ತೊಂಡೆ ಗಿಡ ನಾಟಿ ಮಾಡಿದ್ದೇವೆ ಅಂತಾರೆ ರಮೇಶ್ ಅವರು ದ್ರಾಕ್ಷಿ ಮಾಡಿಸಕ್ಕೆ ಚಪ್ರ ಮಾಡಿಸಿದ್ದು ಇದು 2 ಎಕರೆ ಇದೆಯಲ್ಲ ಒಂದು 20 ವರ್ಷದಿಂದ ಮಾಡಿಸಿ ಸರ್ ಇದು ಒಂದು 4-5 ವರ್ಷ ದ್ರಾಕ್ಷಿ ಮಾಡ್ಕೊಂಡ್ರಿ ಮತ್ತೆ ಅದು ಸ್ವಲ್ಪ ಇಳುವರಿ ಕಡಿಮೆ ಆಯಿತು ಆಮೇಲೆ ಕಡಿಮೆ ಆದಮೇಲೆ ಮತ್ತೆ ಏನು ಸೋರೆ ಗಿಡ ಏನೋ ಮಾಡಿದ್ವಿ ಒಂದು ಸ್ವಲ್ಪ ದಿವಸ ಮತ್ತೆ ಆಮೇಲೆ ಅದು ಏನು ಸರಿಯಾಗಿ ಬರಲಿಲ್ಲ ಆಮೇಲೆ ತೊಂಡೆ ಗಿಡ ಒಂದು 15 ವರ್ಷ ಆಯಿತು ತೊಂಡೆ ಗಿಡ ಮಾಡಿ ಆಮೇಲೆ ಅದರಲ್ಲಿ ಒಂದು 2 ವರ್ಷ ಬಂತು ಆಮೇಲೆ ತಿರ್ಗಿ ಅದನ್ನು ಕೀಳಿಸಿ ಮತ್ತೆ ದಾಳಿಂಬೆ ಮಾಡಿಸ್ದೆ ದಾಳಿಂಬೆ ಮಾಡಿಸಿ ಈಗ ಒಂದು 6 ವರ್ಷ ಆಗಿದೆ 6 ವರ್ಷ ಆಯಿತು ಆಮೇಲೆ ಅದರಲ್ಲಿ ಒಂದು 2 ವರ್ಷ ಏನು ರೋಗ ಬರಲಿಲ್ಲ 2 ವರ್ಷ ಬರಲಿಲ್ಲ 3ನೇ ಬೆಳೆಗೆ ಸ್ವಲ್ಪ ಬಂತು 4ನೇ ಬೆಳೆಗೆ ಕಂಪ್ಲೀಟ್ ಕ್ಲೋಸ್ ಆಗ್ಬಿಡ್ತದು ಮತ್ತೆ ಕೀಳಿಸ್ಬಿಟ್ಟು ಮತ್ತೆ ತೊಂಡೆ ಗಿಡದಲ್ಲಿ ಒಳ್ಳೆ ಲಾಭ ಬಂದಿತ್ತಲ್ಲ ಮಾಡ್ಸೋಣ ಅಂತೇಳಿ ಈ ವರ್ಷ ಯೋಚನೆ ಮಾಡಿ ಇದು ನಾವು ಡಿಸೆಂಬರು 2ನೇ ತಾರೀಕು ನಾಟಿ ಮಾಡಿದ್ದು ಯಾವುದು ಈ ತೊಂಡೆ ಗಿಡ 2ನೇ ತಾರೀಕು ನಾಟಿ ಮಾಡಿದ್ರೆ 3.5 ತಿಂಗಳಾಗಿದೆ ಈಗ ಫಸಲು ಸ್ಟಾರ್ಟ್ ಆಗಿದೆ ಸರ್ ತೊಂಡೆ ಬಳ್ಳಿಗಳನ್ನು ಒಮ್ಮೆ ನಾಟಿ ಮಾಡಿದ್ರೆ 2-3 ವರ್ಷ ಫಸಲು ಕೊಡುತ್ತೆ ಹಾಗಾಗಿ ಇದನ್ನು ಫೆಬ್ರವರಿ ಮಾರ್ಚ್ನಲ್ಲಿ ನಾಟಿ ಮಾಡುತ್ತಾರೆ ಆದರೆ ರಮೇಶ್ ಅವರು ಆನ್ ಸೀಸನ್ನಲ್ಲಿ ಅಂದರೆ ಡಿಸೆಂಬರ್ನಲ್ಲಿ ನಾಟಿ ಮಾಡಿದ್ದಾರೆ ಆದರೂ ಬಳ್ಳಿಗಳು ಉತ್ತಮವಾಗಿ ಬೆಳೆದಿದ್ದು ಫಸಲು ನೀಡಲು ಆರಂಭಿಸಿವೆ ಇನ್ನು ತೊಂಡೆಕಾಯಿ ಬೆಳೆಗೆ ಕೆಂಪು ಮಣ್ಣಿದ್ದರೆ ಉತ್ತಮ ತೊಂಡೆಕಾಯಿ ಬೆಳೆಗೆ ಹೆಚ್ಚು ಬಿಸಿಲಿರಬೇಕು ಹೆಚ್ಚು ಮಳೆಯಾಗದ ಪ್ರದೇಶಗಳಲ್ಲಿ ತೊಂಡೆಕಾಯಿಯಲ್ಲಿ ವರ್ಷವಿಡೀ ಇಳುವರಿ ಪಡೆಯಲು ಸಾಧ್ಯವಿದೆ ಸರ್ ಇದು ಸಾಮಾನ್ಯವಾಗಿ ಬಂದು ತೊಂಡೆ ಗಿಡನ ಫೆಬ್ರವರಿನಲ್ಲಿ ಸ್ವಲ್ಪ ಗೈಸ್ ಜನ ಉಣ್ತಾರೆ ಸರ್ ನಾನು ಸ್ವಲ್ಪ ಡಿಸೆಂಬರಲ್ಲಿ ಅನ್ ಸೀಸನಲ್ಲಿ ಉಣ್ಣದೆ ನಮಗೆಲ್ಲ ನಮ್ಮ ಸ್ನೇಹಿತರು ಹೇಳಿದ್ರು ಬೇಡಪ್ಪ ಈಗ ಕೋಲ್ಡ್ ಇರುತ್ತೆ ಗಿಡ ಹೇಗೆ ಬೇಗ ಡೆವಲಪ್ ಆಗಲ್ಲ ಅಂತೇಳಿ ಇರಲಿ ಅಂತೇಳಿ ಮಾಡ್ತೇವೆ ಸರ್ ತೊಂಡೆ ಗಿಡ ನಾವು ಡಿಸೆಂಬರ್ 2ನೇ ತಾರೀಕೇನ ನಾಟಿ ಮಾಡಿದರೆ ಆಮೇಲೆ ಈಗ ಒಂದು 3 ತಿಂಗಳಾಯಿತು ಫಸಲು ಬರ್ತಾಯಿದೆ ಆದರೂ ಗಿಡ ಚೆನ್ನಾಗಿ ಮೇಂಟೈನ್ ಮಾಡಿದ್ದೀವಿ ಬಂದಿದೆ ಈಗೆಲ್ಲ ಉಣ್ತಾವ್ರೆ ಕೆಲವರೆಲ್ಲ ಈಗ ಉಣ್ತಾರೆ 90% ಈಗಲೇ ಉಣ್ಣೋದು ಅದು ಜನವರಿ ಇಲ್ಲ ಫೆಬ್ರವರಿನಲ್ಲಿ ಉಣ್ತಾರೆ ನಾವು 2 ತಿಂಗಳು ಮುಂದಾಗಿ ಉಣ್ಣಿದ್ದೀವಿ ಚೆನ್ನಾಗಿ ಬಂದಿದೆ ತೊಂದರೆ ಏನಿಲ್ಲ ಒಂದು ಈಗ ನಮ್ಮದು ಸ್ಟಾರ್ಟಿಂಗ್ ಒಂದು 600-700 ಕೆ ಜಿ ಬರ್ತಾಯಿದೆ ಸರ್ ವಾರಕ್ಕೆ ಕಪ್ಪು ಭೂಮಿ ಅಂದರೆ ಅದು ಅಷ್ಟೊಂದು ಬರಲ್ಲ ಸರ್ ಇದು ಕೆಂಪು ಮಣ್ಣು ಬೇಕು ಗಟ್ಟಿ ಮಣ್ಣು ಬೇಕು ಸ್ವಲ್ಪ ಇದಕ್ಕೆ ಕೆಂಪು ಮಣ್ಣಿದ್ರೆ ಭಾರಿ ಉತ್ತಮ ಸರ್ ಇದಕ್ಕೆ ಕೋಲ್ಡ್ ಇದ್ದಾಗ ಅಷ್ಟೊಂದು ಇಳುವರಿ ಬರಲ್ಲ ಸರ್ ಇದು ತೊಂಡೆಕಾಯಿಯಲ್ಲಿ ಹಲವು ತಳಿಗಳಿವೆ ಅವು ಯಾವುವು ಅಂತ ನೋಡೋದಾದ್ರೆ ಪ್ರಮುಖ ತಳಿಗಳು DRC1 ಈ ತಳಿಯು ಉತ್ತಮ ಗುಣಮಟ್ಟದ ಕಾಯಿ ಹೊಂದಿದ್ದು ಅಧಿಕ ಇಳುವರಿ ಸಿಗುತ್ತದೆ DRC2
ಈ ತಳಿ ಮಧ್ಯಮ ಗಾತ್ರದ ಕಾಯಿಗಳನ್ನು ಹೊಂದಿದ್ದು ಕಡು ಹಸಿರು ಬಣ್ಣ ಹೊಂದಿರುತ್ತದೆ. ಈ ತಳಿಯಲ್ಲಿ ಹೆಚ್ಚಿನ ಇಳುವರಿ ದೊರೆಯುತ್ತದೆ. ಸುಲಭ ಕೇರಳ. ಇದು ಕೇರಳ ಮೂಲದ ತಳಿಯಾಗಿದ್ದು ಉದ್ದದ ಕಾಯಿ ಬಿಡುತ್ತದೆ. ಈ ತಳಿಯಲ್ಲಿ ಬೇಗ ಇಳುವರಿ ಆರಂಭವಾಗುತ್ತೆ ಮತ್ತು ಒಂದು ಕಾಯಿ 18 ಗ್ರಾಂ ತೂಗುತ್ತದೆ. ಅರ್ಕಾ ನೀಲಾಂಚಲ್ ಕುಂಕಿ ಮತ್ತು ಅರ್ಕಾ ನೀಲಾಂಚಲ್ ಸಬೂಜ ಹೆಚ್ಚು ಇಳುವರಿ ನೀಡುವ ಈ ಎರಡು ತಳಿಗಳನ್ನು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಬಿಡುಗಡೆ ಮಾಡಿದೆ. ತೊಂಡೆಕಾಯಿಯಲ್ಲಿ ಈ ತಳಿಗಳ ಜೊತೆಯಲ್ಲೇ ಆಯಾ ಪ್ರದೇಶಕ್ಕೆ ಅನುಗುಣವಾಗಿ ನಾಟಿ ತಳಿಗಳನ್ನು ಬೆಳೆಯಲಾಗುತ್ತಿದೆ. ರಮೇಶ್ ಅವರು ಸಹ ನಾಟಿ ತಳಿಯ ತೊಂಡೆಕಾಯಿಯನ್ನು ಬೆಳೆದಿದ್ದಾರೆ. ಹೀರೆಕಾಯಿ ಹಾಗಲಕಾಯಿ ಸೇರಿದಂತೆ ಹಲವು ಬಳ್ಳಿ ತರಕಾರಿಗಳು ಅಲ್ಪಾವಧಿಯ ತರಕಾರಿಗಳು, ಹಾಗಾಗಿ ಅವುಗಳನ್ನು ಮರದ ಕೋಲು ಆಧಾರವಾಗಿ ಕೊಟ್ಟು ಬೆಳೆಯಬಹುದು. ಆದರೆ ತೊಂಡೆಕಾಯಿ 2-3 ವರ್ಷ ಇದ್ದು ನಿರಂತರವಾಗಿ ಇಳುವರಿ ಕೊಡುತ್ತವೆ, ಹಾಗಾಗಿ ಮರದ ಕೋಲನ್ನು ಬಳ್ಳಿಗಳಿಗೆ ಆಧಾರ ಕೊಟ್ಟು ಬೆಳೆಯಲು ಸಾಧ್ಯವಿಲ್ಲ. ತೊಂಡೆಕಾಯಿ ಬಳ್ಳಿಗಳನ್ನು ದ್ರಾಕ್ಷಿ ಚಪ್ಪರಕ್ಕೆ ಹಬ್ಬಿಸಿದಾಗ ಮಾತ್ರ ಅವು ಉತ್ತಮವಾಗಿ ಬೆಳೆಯುತ್ತವೆ ಮತ್ತು ಹೆಚ್ಚಿನ ಇಳುವರಿ ಕೊಡುತ್ತವೆ ಅನ್ನೋದು ರಮೇಶ್ ಅವರ ಅಭಿಪ್ರಾಯ. ಹೀರೆ ಗಿಡ ಮತ್ತೆಲ್ಲ ಕೆಲವೆಲ್ಲ ಕಡ್ಡಿನಲ್ಲಿ ಮಾಡ್ತಾರೆ. ಇದು ನಮಗೆ ಒಂದು ಸರಿ ನಾಟಿ ಮಾಡಿದ್ರೆ ಒಂದು 2-3 ವರ್ಷ ಇರುತ್ತೆ ಸರ್. ಆಮೇಲೆ ಇದು ಅಂಬು ದೇಸಿ ಬರುತ್ತೆ. ನಾವು ದ್ರಾಕ್ಷಿ ಚಪ್ರ ಅಂತ ಆ ಥರದ್ದಲ್ಲಿ ದ್ರಾಕ್ಷಿ ಚಪ್ರದಲ್ಲಿ ಮಾಡಿದ್ರೆ ನಮಗೆ ಲಾಂಗಾಗಿ ಇಳುವರಿ ಬರುತ್ತೆ. ಒಂದು ಎರಡನೇದು ರೋಗಕ್ಕೆ ಸ್ವಲ್ಪ ಅವಕಾಶ ಕೊಡಲ್ಲ. ಇದು ಸ್ವಲ್ಪ ಔಷಧಿ ಎಲ್ಲ ಚೆನ್ನಾಗಿ ಬೀಳುತ್ತೆ. ನಾವು ಮಾಮೂಲಿ ಕಡ್ಡಿನಲ್ಲಿ ಮಾಡಿದ್ರೆ ಅದು ಅಂಥ ಇಳುವರಿ ಬರಲ್ಲ ಸರ್. ಇದು ಚಪ್ರದಲ್ಲಿ ಬರೋಂಥ ಇಳುವರಿ ಯಾವುದೇ ಕಾರಣಕ್ಕೂ ಕಡ್ಡಿನಲ್ಲಿ ಬರಲ್ಲ. ಸಾಲಿನಿಂದ ಸಾಲಿಗೆ 11 ಅಡಿ, ಬಳ್ಳಿಯಿಂದ ಬಳ್ಳಿಗೆ 15 ಅಡಿ ಅಂತರ. 1.5 ಅಡಿ by 2 ಅಡಿ ಅಗಲದ ಗುಂಡಿ ತೆಗೆದು ಆ ಬಳಿಕ ಅದರಲ್ಲಿ ಗೊಬ್ಬರ ಹಾಕಿ ತೊಂಡೆಕಾಯಿ ಬಳ್ಳಿಗಳನ್ನು ನಾಟಿ ಮಾಡಿದ್ದಾರೆ. ರಮೇಶ್ ಅವರು ಕಡಿಮೆ ಅಂತರ ನೀಡಿ ಬಳ್ಳಿ ನಾಟಿ ಮಾಡಿದ್ದಾರೆ. ಇವರು ಸಾಲಿನಿಂದ ಸಾಲಿಗೆ 11 ಅಡಿ ಮತ್ತು ಬಳ್ಳಿಯಿಂದ ಬಳ್ಳಿಗೆ 15 ಅಡಿ ಅಂತರ ನೀಡಿದ್ದಾರೆ. ಇದರಿಂದ ಹೆಚ್ಚು ಬಳ್ಳಿಗಳನ್ನು ನಾಟಿ ಮಾಡಲು ಸಾಧ್ಯವಾಗಿದೆ. ಕಡಿಮೆ ಅಂತರ ನೀಡುವುದರಿಂದ ಬಳ್ಳಿಗಳು ಚಪ್ಪರದಲ್ಲೆಲ್ಲ ಉತ್ತಮವಾಗಿ ಹಬ್ಬಿ ಇಳುವರಿ ಹೆಚ್ಚು ಸಿಗುತ್ತೆ. ಬಳ್ಳಿಗಳ ನಡುವೆ ಅಂತರ ಹೆಚ್ಚು ಕೊಟ್ಟಾಗ ಬಳ್ಳಿ ಚಪ್ಪರದ ತುಂಬೆಲ್ಲ ಹಬ್ಬಲು ಹೆಚ್ಚು ಸಮಯ ಬೇಕು ಅನ್ನೋದು ರಮೇಶ್ ಅವರ ಅಭಿಪ್ರಾಯ. ಸರ್, ಮೊದಲು 2 ಅಡಿ ಅಗಲ 1.5 ಅಡಿ ಉದ್ದ ಗುಂಡಿ ಮಾಡಿಸಿದ್ದೀರಿ ಸರ್. ಗುಂಡಿ ಮಾಡಿದ್ದಾದಮೇಲೆ ಕೊಟ್ಟಿಗೆ ಒಬ್ಬರ ಗೊಬ್ಬರ ಇದೆಯಲ್ಲ ಸರ್, ಕೊಟ್ಟಿಗೆ ಗೊಬ್ಬರ ಒಂದು ಮಕ್ರಿ 2 ಮಕ್ರಿ ಹಾಕ್ಸಿದ್ದೀನಿ ಸರ್. ಆಮೇಲೆ ಅದಕ್ಕೆ DAP ಸ್ವಲ್ಪ ಮಾಡಿ ಎಲ್ಲ ಒಂದು ಸ್ವಲ್ಪ ಎಲ್ಲ ಅದನ್ನೆಲ್ಲ ಇದು ಮಾಡಿ ಕೆದಕ್ಬಿಟ್ಟು ಆಮೇಲೆ 1 ವಾರ ಆದಮೇಲೆ ಸ್ವಲ್ಪ ನೀರು ಬಿಟ್ಟು ಸಸಿ ನಾಟಿ ಮಾಡಿದ್ದೀರಿ ಸರ್. ನಾವು 11-15 ಮಾಡಿಸಿದ್ದೀನಿ ಸರ್ ನಮ್ಮ ತೋಟದಲ್ಲಿ. ಸರ್, 25 ಮಾಡ್ತಾರೆ ಸರ್ ಕೆಲವೆಲ್ಲ. ಅದು ಕೆಲವುದು ಆಮೇಲೆ ಏನಾಗುತ್ತೆ ಅಂತಂದರೆ ಕೆಲವರು 25 ಮಾಡ್ತಾರೆ, ಕೆಲವರು 11 ಮಾಡ್ತಾರೆ ಸರ್. ನಮಗೇನೋ 15 ಅಡಿ ಬೇಕು ಅನ್ನಿಸ್ತು, 15 ಅಡಿ ಮಾಡಿಸಿದ್ದೀನಿ ಸರ್. ಸರ್, ನಮ್ಗೆ ಇಳುವರಿ ಚೆನ್ನಾಗಿ ಬರುತ್ತೆ ಅಂತ ನಾನು ಹೇಳ್ತಾ ಇರೋದು. 25 ಅಡಿ ಆದರೆ ನಮಗೆ ಲಾಂಗ್ ಟೈಮು ಹಬ್ಕೊಳಕ್ಕೆ ಲೇಟ್ ಆಗುತ್ತೆ, ನಮ್ಗೆ ಫಸಲು ಬರೋಕ್ಕೆ ಲೇಟ್ ಆಗುತ್ತೆ. ನಾವು ಅದಕ್ಕೇನು ಮಾಡಿದ್ರಿ ಅಂದರೆ 15 ಮತ್ತು 11 2 ಮಾಡಿಸಿದ್ದೀನಿ ಸರ್. ಅದು ಈಗ ಸದ್ಯಕ್ಕೆ ಇಳುವರಿ ಬರ್ತಾ ಇದೆ ಸರ್, ಚೆನ್ನಾಗಿದೆ. ತೊಂಡೆಕಾಯಿ ಬೆಳೆಯಲ್ಲಿ ಗೊಬ್ಬರ ನೀರಿನ ನಿರ್ವಹಣೆ ಹೇಗೆ ಮಾಡಿಕೊಳ್ಬೇಕು, ಇದರಲ್ಲಿ ಬರುವಂಥ ರೋಗ ಮತ್ತು ಕೀಟಗಳು ಯಾವುವು, ರೋಗ ಕೀಟದ ನಿರ್ವಹಣೆ ಹೇಗೆ ಮಾಡಬೇಕು ಅನ್ನೋದನ್ನು ನೋಡೋಣ, ಬನ್ನಿ. ತೊಂಡೆಕಾಯಿ ಬೆಳೆಯಲ್ಲಿ 3-4 ವರ್ಷದವರೆಗೆ ನಿರಂತರವಾಗಿ ಹೆಚ್ಚಿನ ಇಳುವರಿ ಪಡೆಯಲು ಪೋಷಕಾಂಶಗಳ ನಿರ್ವಹಣೆಗೆ ಒತ್ತು ನೀಡಬೇಕು. ಬಳ್ಳಿ ನಾಟಿಗೂ ಮೊದಲೇ ಗುಂಡಿಯಲ್ಲಿ ಕೊಟ್ಟಿಗೆ ಗೊಬ್ಬರ ಮತ್ತು ರಸಗೊಬ್ಬರ ಹಾಕಬೇಕು. ಬಳ್ಳಿಗಳು ಬೆಳೆದಂತೆ ಒಮ್ಮೆ ಕೊಟ್ಟಿಗೆ ಗೊಬ್ಬರ ನೀಡಬೇಕು. ವರ್ಷಕ್ಕೆ 2 ಬಾರಿ ಕೊಟ್ಟಿಗೆ ಗೊಬ್ಬರ ನೀಡಿದರೆ ಉತ್ತಮ. ಜೊತೆಗೆ ವಾರಕ್ಕೊಮ್ಮೆ ರಸಗೊಬ್ಬರ ಮತ್ತು ನೀರಿನಲ್ಲಿ ಕರಗುವ ಗೊಬ್ಬರವನ್ನು ನೀಡಬೇಕು. ವಾರಕ್ಕೆ ಇಲ್ಲ 10 ದಿವಸಕ್ಕೊಂದ್ಸರಿ ನಾವು ಯಾವುದು DAP ಇಲ್ಲ 10-26 ಮತ್ತು ಇಲ್ಲ ಅಂತಂದರೆ 15-15 ಇದೆಲ್ಲ ಮಾಡ್ತೀರಿ. ಮತ್ತು ಯಾವಾಗಾದರೂ ನಮಗೆ ಯಾವುದಿದು 13045 ಇಲ್ಲ MKP ಯಾವಾಗಾದರೂ 1-2 ಕೆಜಿ 3 ಕೆಜಿ ಡ್ರಿಪ್ಪಲ್ಲಿ ಕೊಡ್ತೀರಿ. ಅದನ್ನು ಅದರ ಥರ ಕೊಟ್ಟಾಗೆ ಬೆಳೆ ಗ್ರೋತಿಂಗ್ ಚೆನ್ನಾಗಿ ಬರುತ್ತೆ. ಸರ್, ಮೊದಲೊಂದ್ಸರಿ ನಾವು ಸಸಿ ನಾಟಿ ಮಾಡಿದಾಗ ನಾವು ಇಷ್ಟೊತ್ತು ಹೇಳಿದ್ನಲ್ಲ ಅದೆಲ್ಲ ಮಾಡಿದ್ದೀರಿ. ಈಗ 2ನೇ ಸರಿ ಗಿಡ ಸ್ವಲ್ಪ ದೊಡ್ಡದಾಗ್ತಾ ಆಗ್ತಾ ಅದಕ್ಕೆ ಬೇಕಾಗುತ್ತಲ್ಲ ಸರ್ ಫುಡ್ಡು.
ಹಂಗಾಗಿ ಏನು ಮಾಡಿದ್ದೀರಿ ಅಂದರೆ ಮತ್ತೆ ಈ ಕೊಟ್ಟಿಗೆ ಗೊಬ್ಬರ ಮತ್ತು ನ್ಯೂಟ್ರಿಮೆಂಟ್ಸು ಮತ್ತು ಆಮೇಲೆ ಲಾಗೋಡು ಮತ್ತು ಕೊಟ್ಟಿಗೆ ಗೊಬ್ಬರ ಒಂದು ಎರಡು ಮಕ್ಕಳು ಹಾಕ್ಸ್ತಾ ಇದ್ದೀನಿ ಸರ್. ನ್ಯೂಟ್ರಿಯಂಟ್ಸ್ ಸ್ವಲ್ಪ ಹಾಕ್ತಾ ಇದ್ದೀನಿ, ಲಾಗೋಡು ಒಂದು ಸ್ವಲ್ಪ ಹಾಕಿಸ್ತಾ ಇದ್ದೀನಿ, ಡಿ ಎ ಪಿ ಇದೆಲ್ಲ. ಈಗ ಸ್ವಲ್ಪ ಗಿಡ ದಪ್ಪ ದೊಡ್ಡದಾಗ್ತಾ ಇದೆಯಲ್ಲ, ಇನ್ನೂ ಸ್ವಲ್ಪ ತಾಕತ್ತು ಬೇಕಾಗುತ್ತಲ್ಲ ಸರ್, ಅದಕ್ಕೆ ಈಗ ಎರಡನೇ ಸರಿ ಮತ್ತೆ ಹಾಕಿಸ್ತಾ ಇದ್ದೀನಿ ಸರ್. ಇವಾಗ ಹಾಕಿದ್ರೆ ನೆಕ್ಸ್ಟ್ ಇಯರೇ ಸರ್ ನಂಗೆ ಗೊಬ್ಬರ ಹಾಕ್ಸೋದು. ಮತ್ತೆ ಮಧ್ಯೆ ಲಾಗೋಡೆಲ್ಲ ಮಾಡ್ತೀರಿ ಸರ್, ಫರ್ಟಿಲೈಸರ್ ಎಲ್ಲ ಮಾಮೂಲಿ ಮಾಡೇ ಮಾಡ್ತೀರಿ ಮಧ್ಯ ಮಧ್ಯೆ. ಬಳ್ಳಿಗಳು ಚಪ್ಪರದ ಮೇಲೆ ಪೂರ್ಣ ಪ್ರಮಾಣದಲ್ಲಿ ಹಬ್ಬುವವರೆಗೆ ಬಳ್ಳಿಗಳ ನಿರ್ವಹಣೆಗೆ ಹೆಚ್ಚು ಒತ್ತು ನೀಡಬೇಕು. ಒಂದೊಂದು ಎಲೆಯ ಬಳಿಯು ಹೂ ಬಂದು ಕಾಯಿ ಬಿಡುತ್ತದೆ, ಹಾಗಾಗಿ ಬಳ್ಳಿಗಳು ಒತ್ತೊತ್ತಾಗಿ ಬೆಳೆಯುವಂತೆ ಚಪ್ಪರದ ಎಲ್ಲಾ ಭಾಗದಲ್ಲೂ ಬಳ್ಳಿ ಹಬ್ಬುವಂತೆ ನೋಡಿಕೊಳ್ಳಬೇಕು. ಇದರಿಂದ ಹೆಚ್ಚಿನ ಇಳುವರಿ ಪಡೆಯಲು ಸಾಧ್ಯವಿದೆ. ಸಣ್ಣ ಗಿಡ ಇರುತ್ತಲ್ಲ ಅದು ಅಂಬು ಮೇಲಕ್ಕೆ ಹೋಗೋವರೆಗೂ ಚೆನ್ನಾಗಿ ನೋಡ್ಕೊಬೇಕು ಸರ್. ಆಮೇಲೆ ಇನ್ನೊಂದೇನು ಅಂತಂದರೆ ನಮ್ಮ ಚಪ್ಪರ ಮೇಲಕ್ಕೆ ಹೋಗಿ ಅಂಬೆಲ್ಲ ಕವರ್ ಆದಮೇಲೆ ಮತ್ತು ನಾವು ಒಂದೇ ಕಡೆ ಅಂಬಿಟ್ರೆ ಅದು ಒತ್ತಡಿ ಆಗಿಬಿಟ್ಟು ಮತ್ತೆ ಅದು ಇಳುವರಿ ಚೆನ್ನಾಗಿ ಬರೋಲ್ಲ. ಪ್ರತಿ ಅಂಬನೂ ಒಂದೊಂದು ಕಂಬಿನಲ್ಲಿ ಹಾಕ್ಬಿಟ್ಟು ಆ ಕಡೆ ಈ ಕಡೆ ನಾವು ಕಂಬಿಗೆ ಸುತ್ತಾಯಿದ್ರೆ ಅದು ಇಳುವರಿ ಚೆನ್ನಾಗಿ ಬರುತ್ತೆ ಸರ್. ಅದು ರಿಂಗ್ ಬರುತ್ತೆ ಸರ್, ಅದು ರಿಂಗ್ ಬಂದಾಗ ಏನಾಗುತ್ತೆ ಆ ಕಾಂಡಕ್ಕೆ ಸುತ್ತಕೊಂಡುತ್ತೆ. ಆ ಕಾಂಡಕ್ಕೆ ಸುತ್ಕೊಂಡಾಗ ಏನಾಗುತ್ತೆ ಅಂದರೆ ನಮಗೆ ಸಣ್ಣ ಗಿಡ ಇದ್ದಾಗ ಏನೂ ಗೊತ್ತಾಗಲ್ಲ, ದಪ್ಪ 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 ಆತ ಆತ ಅದು ಕಾಂಡ ದಪ್ಪ ಆದಂಗೆಲ್ಲ ಬ್ಲೇಡಲ್ಲಿ ಇರುತ್ತಲ್ಲ ಸರ್, ಆ ಥರ ನೀಟಾಗಿ ಹೊಡೆದು ಕಟ್ಟಾಗೋಗುತ್ತೆ. ಯಾವ ಕಟ್ಟಾಗುತ್ತೆ ಅಂದರೆ ಅದು ಒಳ್ಳೆ ಫಸಲು ಬಿಡೋಂಥ ಟೈಮಲ್ಲಿ ಕಟ್ಟಾಗ್ಬಿಡುತ್ತೆ. ಅದು ನಾವು ಮೊದಲೇ ನೋಡಿ ಆ ಕಾಂಡದ ಏನಾದರೂ ಸುತ್ಕೊಂಡಿದ್ರೆ ರಿಂಗ್ ಸುತ್ಕೊಂಡಿದ್ರೆ ಅದನ್ನು ನಾವು ಮೊದಲೇ ತೆಗೆದಾಕಬೇಕಾಗುತ್ತೆ. ಅದು ಅದು ತೆಗೆದಾಕಿದ್ರೆ ತುಂಬ ಅನುಕೂಲ ಸರ್, ಗಿಡಕ್ಕೇನು ಎಫೆಕ್ಟ್ ಆಗಲ್ಲ. ಬೇಸಿಗೆಯಲ್ಲಿ ಥ್ರಿಪ್ಸ್ ಮತ್ತು ಮೈಟ್ಸ್ ಸಮಸ್ಯೆ ಹೆಚ್ಚು. ತೊಂಡೆಕಾಯಿ ಬೆಳೆಗೆ ಬೇಸಿಗೆಯಲ್ಲಿ ಥ್ರಿಪ್ಸ್ ಮತ್ತು ಮೈಟ್ ಸಮಸ್ಯೆ ಹೆಚ್ಚು, ಅದರಲ್ಲೂ ಥ್ರಿಪ್ಸ್ ಸಮಸ್ಯೆ ಹೆಚ್ಚಿರುತ್ತೆ. ಥ್ರಿಪ್ಸ್ಗಳು ಹೂ ಮತ್ತು ಎಳೆಯ ಕಾಯಿಗಳಲ್ಲಿ ರಸ ಹೀರುವುದರಿಂದ ಕಾಯಿಗೆ ಹಾನಿಯಾಗುತ್ತೆ ಮತ್ತು ಕಾಯಿ ಡೊಂಕಾಗುತ್ತೆ, ಗುಣಮಟ್ಟದ ಕಾಯಿ ಸಿಗುವುದಿಲ್ಲ. ಜೊತೆಗೆ ಥ್ರಿಪ್ಸ್ ಕುಡಿಯ ಬಳಿ ರಸ ಹೀರುವುದರಿಂದ ಬಳ್ಳಿಯ ಬೆಳವಣಿಗೆಯು ಕುಂಠಿತವಾಗಿ ಇಳುವರಿಗೆ ಹೆಚ್ಚಿನ ಹೊಡೆತ ಬೀಳುತ್ತೆ. ಹಾಗಾಗಿ ಥ್ರಿಪ್ಸ್ಗಳ ಹತೋಟಿಗೆ ಹೆಚ್ಚಿನ ಗಮನ ಕೊಡಬೇಕು. ಮಳೆಗಾಲದಲ್ಲಿ ಇವುಗಳ ಬಾಧೆ ಹೆಚ್ಚಿರುವುದಿಲ್ಲ ಅಂತಾರೆ ರಮೇಶ್ ಅವರು. ತೊಂಡೆ ಗಿಡದಲ್ಲಿ ನಮಗೆ ಫೆಬ್ರವರಿ ಮಾರ್ಚ್ ಏಪ್ರಿಲ್ವರೆಗೂ ಬ್ಲ್ಯಾಕ್ ಟ್ರಿಪ್ಸು ಮತ್ತು ವೈಟ್ ಟ್ರಿಪ್ಸು ಜಾಸ್ತಿ ಬರುತ್ತೆ ಸರ್. ಅದು ಸ್ವಲ್ಪ ಆ ಟೈಮಲ್ಲಿ ನಾವು ಬ್ಲ್ಯಾಕ್ ಟ್ರಿಪ್ಸು ಮತ್ತು ವೈಟ್ ಟ್ರಿಪ್ಸ್ ಎರಡಿಗೂ ಸ್ವಲ್ಪ ಔಷಧಿ ಜಾಸ್ತಿ ಹೊಡ್ಕೊಬೇಕಾಗುತ್ತೆ ಸರ್. ಅದು ಅಂದರೆ ವೀಕ್ಲಿ ಟೂ ಡೇಸ್ ಹೊಡಿಬೇಕಾಗುತ್ತೆ ಸರ್. ನಮಗೆ ಮೇ ಜೂನ್ ಜುಲೈಯಲ್ಲಿ ಸ್ವಲ್ಪ ಪೌಡ್ರಿ ಬರುತ್ತೆ ಸರ್, ಅದು ಯಾವುದು ಡೋನಿ ಮತ್ತು ಸಣ್ಣ ಪುಟ್ಟ ಅದು ಸ್ವಲ್ಪ ಬರುತ್ತೆ, ಅದಕ್ಕೆ ಸ್ವಲ್ಪ ರೊಡಮಿಲ್ಲೋ ಕೆಲವೆಲ್ಲ ಹೊಡ್ಕೊಬೇಕಾಗುತ್ತೆ ಸರ್. ಸರ್, ನಾವು ಬಂದು ಎಕ್ಸ್ಬೋನಸ್ ಅಂತ ಬಂದಿದೆ, ಅದು ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಸರ್. ಮತ್ತು ಗ್ರೇಸಿ ಅಂತ ಬಂದಿದೆ, ಅದು ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಬೇವಿನ ಎಣ್ಣೆ ಎಲ್ಲ ಸರ್, ಒಂದೇ ವೆದರಲ್ಲಿ ಒಂದೇ ಥರ ಔಷಧಿ ಸ್ಪ್ರೇ ಮಾಡಿದ್ರೂ ಹೋಗಲ್ಲ ಸರ್. ಒಂದು ವಾರದಲ್ಲಿ ಎರಡು ಸರಿ ಹೊಡೆದ್ರೂ ಚೇಂಜ್ ಮಾಡ್ಕೊಂಡು ಹೊಡಿಬೇಕಾಗುತ್ತೆ ಸರ್. ಒಂದು ಸರಿ ಎಕ್ಸ್ಬೋನಸ್ ಹೊಡೆದೆ, ಇನ್ನೊಂದು ಸರಿ ಗ್ರೇಸಿಯಾ, ಇಲ್ಲಾಂದರೆ ಇನ್ನೊಂದು ಸರಿ ನೀಮೆಣ್ಣೆ ಬೇವಿನ ಎಣ್ಣೆ ಇದೇ ಹೊಡ್ಕೊಬೇಕಾಗುತ್ತೆ ಸರ್, ಕಂಟ್ರೋಲ್ ಬರುತ್ತೆ ಸರ್. ಅದು ಕುಡಿ ಅದರ ಯಾವುದೇ ಕಾರಣಕ್ಕೂ ಮೂವ್ ಮಾಡೋಕ್ಕೆ ಬಿಡಲ್ಲ ಸರ್. ಯಾವ ಥರ ಅಂದರೆ ಅದು ಕುಡಿ ಹೋಗಿ ನಾಗ್ತಾ ಇರ್ತದೆ, ತಿಂತಾ ಇರ್ತದೆ ಸರ್. ಅದು ಕುಡಿ ಮುಂದಕ್ಕೆ ಹೋಗಿಲ್ಲ ಅಂತಂದರೆ ನಮ್ಮ ಕಾಯಿ ಬರಲ್ಲ, ಒಂದು ಬೆಳೆ ಡೆವಲಪ್ಮೆಂಟ್ ಆಗಲ್ಲ. ಯಾವುದೇ ಕಾರಣಕ್ಕೂ ನೀವು ಬಳ್ಳಿ ಮುಂದಕ್ಕೆ ಹೋದ್ರೇ ನಮ್ಮ ತೊಂಡೆ ಗಿಡದಲ್ಲಿ ತೊಂಡೆಕಾಯಿ ಬರೋಕ್ಕೆ ಸಾಧ್ಯ. ತೊಂಡೆಕಾಯಿ ಬರಬೇಕಾದ್ರೆ ಕುಡಿ ಹೋಗಬೇಕು, ಅದಕ್ಕೆ ನಾವು ಟ್ರಿಪ್ಸು ಮೈಟ್ ಕಂಟ್ರೋಲ್ ಮಾಡಿದ್ರೆ ಯಾವುದೇ ವಿಧವಾದಲ್ಲೂ ನಮ್ಗೆ ತೊಂದರೆ ಇರೋಲ್ಲ, ಕಾಯಿ ಚೆನ್ನಾಗಿ ಬರುತ್ತೆ, ಗಿಡ ಡೆವಲಪ್ಮೆಂಟ್ ಚೆನ್ನಾಗಿರುತ್ತೆ ಸರ್. ಸರ್, ಅದು ಟ್ರಿಪ್ಸು ಸಣ್ಣ ಪಿಂದೆ ಬರುತ್ತಲ್ಲ, ಆ ಪಿಂದೆ ಮೇಲೆ ಚೆನ್ನಾಗಿ ಅದು ತಿಂದ್ಬಿಡುತ್ತೆ ಸರ್. ಅದು ಅದು ತಿಂದಾಗ ಏನಾಗುತ್ತೆ ಅಂದರೆ ಕಾಯಿ ಡೊಂಕು ಬರುತ್ತೆ, ಒಂದು. ಎರಡನೇದು ಮಾರ್ಕೆಟಲ್ಲಿ ಕ್ವಾಲಿಟಿ ಬರಲ್ಲ. ಅದು ಮಾರ್ಕೆಟಲ್ಲಿ ಯಾವ ಥರ ಇರುತ್ತೆ ಅಂದರೆ ಏನೋ ಒಂಥರ ರಫ್ ಆಗಿರುತ್ತೆ ಸರ್. ಆ ಕ್ವಾಲಿಟಿ ಬಂದಾಗ ನಾವು ಮಾರ್ಕೆಟಲ್ಲಿ ಅದು ಸೇಲಿಂಗ್ ಆಗಲ್ಲ ಸರ್. ಅದು ತೊಂಡೆಕಾಯಿ ಬಳ್ಳಿಗಳನ್ನು ನಾಟಿ ಮಾಡಿ ಒಂದು ವರ್ಷದ ಬಳಿಕ ಹಳೆಯ ಟೊಂಗೆಗಳನ್ನು ಕತ್ತರಿಸಿ ಪ್ರೂನಿಂಗ್ ಮಾಡಬೇಕು. ಈ ಮೂಲಕ ಹೊಸ ಚಿಗುರು ಬರುವಂತೆ ಉತ್ತೇಜಿಸಬೇಕು. ಹೊಸದಾಗಿ ಬಂದ ಚಿಗುರುಗಳಲ್ಲಿ ತೊಂಡೆಕಾಯಿಗಳು ಬಿಡುತ್ತವೆ. ಪ್ರೂನಿಂಗ್ ಅನ್ನು ಎರಡನೇ ಮತ್ತು ಮೂರನೇ ವರ್ಷದಲ್ಲೂ ಮಾಡುವುದರಿಂದ ನಿರಂತರವಾಗಿ ಮೂರ್ನಾಲ್ಕು ವರ್ಷ ಇಳುವರಿ ಪಡೆಯಬಹುದು. ಜನವರಿ ಇಲ್ಲ ಫೆಬ್ರವರಿನಲ್ಲಿ ಮಾಡ್ತೀರಿ ಸರ್, ಮೇಲೆಲ್ಲ ಅಡ್ಕೊಂಡ್ರು ಒಂದು ಕ್ರಾಪ್ ಬಂದ್ಬಿಡುತ್ತೆ. ಎರಡನೇ ಕ್ರಾಪ್ಗೆ ಮತ್ತೆ ಬರಬೇಕಾದ್ರೆ ಅದನ್ನೆಲ್ಲ ಕ್ಲೀನ್ ಮಾಡಿ ಮತ್ತೆ ಅದನ್ನು ನಾವು ಪ್ರೂನಿಂಗ್ ಮಾಡಲೇಬೇಕು ಸರ್. ಒಂದೂವರೆ ತಿಂಗಳು ಬರುತ್ತೆ ಸರ್, ಅದು ಫಾಸ್ಟಾಗಿ ಬರುತ್ತೆ. ಅದು ತೊಂಡೆಕಾಯಿಗಳನ್ನು ಕಾಯಿ ಕಟಾವು ಮಾಡಲು ಹೆಚ್ಚಿನ ಕೆಲಸಗಾರರು ಬೇಕಾಗುತ್ತೆ.
ಉಳಿದಂತೆ ಒಬ್ಬರೇ ತೋಟದ ನಿರ್ವಹಣೆ ಮಾಡಿಕೊಳ್ಳಬಹುದು. ತೊಂಡೆ ಗಿಡಕ್ಕಿರೋದು ಮೊದಲನೇದಾಗಿ ಕಾಯಿ ಕೀಳ್ಬೇಕಾದ್ರೆ ನಮ್ಮ ಕಾಯಿ ಲೇಬರ್ ಬೇಕಾಗಿರೋದು, ಅದ್ರ ಮಧ್ಯೆ ನಮಗೇನಂತ ಲೇಬರ್ ಬೇಕಾಗಿಲ್ಲ. ನಮ್ಮ ತೋಟದಲ್ಲಿ ಈಗ ನಮ್ಮ ಹುಡುಗ ಒಬ್ಬ ಅವನೇ, ಎಲ್ಲ ಅಂಬೆಲ್ಲ ಅವನೇ, ಎಲ್ಲ ಪ್ರತಿಯೊಂದು ಕೆಲಸ ಅವನೇ ಮಾಡ್ಕೊಂತಾರೆ. ನಮಗೆ ಕಾಯಿ ಕೀಳ್ಬೇಕಾದ್ರೆ ನಮಗೆ ಎಣ್ಣಾಳುಗಳು ಬಂದು ಕಾಯಿ ಕಿತ್ಕೊಡ್ತಾರೆ ಸರ್. ಅದು ಆವಾಗಲೇ ನಮ್ಗೆ ಕಾಯಿ ಕೀಳ್ಬೇಕಾದ್ರೆ ನಮಗೆ ತೊಂಡೆಕಾಯಲ್ಲಿ ತೊಂಡೆ ಗಿಡದಲ್ಲಿ ಹೆಚ್ಚು ಲೇಬರ್ ಬೇಕಾಗಿರೋದು. ತೊಂಡೆಕಾಯಿ ಹೆಚ್ಚು ನೀರು ಕೇಳುವ ಬೆಳೆಯಲ್ಲ. ಕಡಿಮೆ ನೀರು ಇರುವ ರೈತರು ಸಹ ಇದನ್ನು ಬೆಳೆಯಬಹುದು. ಬೇಸಿಗೆಯಲ್ಲಿ ಮೂರ್ನಾಲ್ಕು ದಿನಕ್ಕೊಮ್ಮೆ ನೀರು ನೀಡಿದ್ರೆ ಸಾಕು. ಇನ್ನು ಮಳೆಗಾಲದಲ್ಲಿ ನೀರಿನ ಅವಶ್ಯಕತೆ ಹೆಚ್ಚಿರುವುದಿಲ್ಲ. ತೊಂಡೆಕಾಯಿ ಬೆಳೆಯಲ್ಲಿ ವರ್ಷವಿಡೀ ಇಳುವರಿ ಪಡೆಯಬಹುದು. ಹಾಗಾದರೆ ಇದರಲ್ಲಿ ಎಷ್ಟು ಇಳುವರಿ ಸಿಗುತ್ತೆ, ಆದಾಯ ಮತ್ತು ಲಾಭದ ಲೆಕ್ಕಾಚಾರ ಏನು ಅನ್ನೋದನ್ನು ನೋಡೋಣ, ಬನ್ನಿ. ತೊಂಡೆಕಾಯಿ ಬಳ್ಳಿಗಳನ್ನು ನಾಟಿ ಮಾಡಿದ ಎರಡೂವರೆ ತಿಂಗಳ ಬಳಿಕ ಕಾಯಿ ಕಟಾವಿಗೆ ಬಂದಿದೆ. ಈಗ ವಾರಕ್ಕೊಮ್ಮೆ ಕಾಯಿ ಕಟಾವು ಮಾಡುತ್ತಿದ್ದೇವೆ. ಇನ್ನು ವರ್ಷಕ್ಕೆ 45-50 ಬಾರಿ ಕಟಾವು ಮಾಡಬಹುದು. ಆರಂಭದಲ್ಲಿ ಇಳುವರಿ ಕಡಿಮೆ ಇದ್ದು 3-4 ತಿಂಗಳ ಬಳ್ಳಿಗಳಲ್ಲಿ ಹೆಚ್ಚಿನ ಇಳುವರಿ ಸಿಗುತ್ತೆ. 1 ಎಕರೆಯಲ್ಲಿ ವರ್ಷದಲ್ಲಿ ಸುಮಾರು 40-45 ಟನ್ ಇಳುವರಿ ಸಿಗುತ್ತದೆ ಅಂತಾರೆ ರಮೇಶ್ ಅವರು. ನಾಟಿ ಮಾಡಿ 1.5 ತಿಂಗಳು ಸ್ಟಾರ್ಟ್ ಆಯ್ತು ಸರ್. 1.5 ತಿಂಗಳು ಸ್ಟಾರ್ಟ್ ಆದ್ರೂ ನಮಗೆಲ್ಲ ಸ್ವಲ್ಪ ಬರ್ತಾ ಇದೆ. ಈಗ ಒಂದು 2-3 ಟ್ರಿಪ್ ಆಗಿದೆ. ಸ್ಟಾರ್ಟಿಂಗ್ 1-300 ಕೆಜಿ ಸಿಕ್ತು 1-2 ತಿಂಗಳಲ್ಲಿ. ಆಮೇಲೆ ಒಂದು ನೆಕ್ಸ್ಟ್ ಟ್ರಿಪ್ 600 ಕೆಜಿ ಸಿಕ್ತು, ಮತ್ತು 3ನೇ ಟ್ರಿಪ್ 800-900 ಕೆಜಿ ಸಿಕ್ಕಿದೆ. ನೆಕ್ಸ್ಟ್ ಟ್ರಿಪ್ 1.5-2 ಟನ್ ಸಿಗುತ್ತೆ ಸರ್. 5-6 ದಿವಸಕ್ಕೆ ನಾವು ಕಾಯಿ ಕೀಳ್ತಾ ಇದ್ದೀವಿ ಸರ್. ಇದು 45-50 ಸರಿ ಕೀಳ್ತೀರಿ ಸರ್. ಅದು ಸದ್ಯಕ್ಕೆ ಕಡಿಮೆ ಬರ್ತಾ ಇದೆ, 600-700 ಕೆಜಿ ಬರ್ತಾ ಇದೆ. 1 ಎಕರೆನಲ್ಲಿ 40-45-50 ಟನ್ ಕೊಯ್ಬೋದು ಸರ್, ತೊಂದರೆ ಇಲ್ಲ ಸರ್. ತೊಂಡೆಕಾಯಿಗೆ ಮಾರುಕಟ್ಟೆಯಲ್ಲಿ ಸದಾ ಬೇಡಿಕೆ ಇದ್ದೇ ಇರುತ್ತೆ. ಅದರಲ್ಲೂ ಮಂಗಳೂರು ಭಾಗದಲ್ಲಿ ತೊಂಡೆಕಾಯಿಯ ಬಳಕೆ ಹೆಚ್ಚಿದ್ದು ಅಲ್ಲಿ ಬೇಡಿಕೆ ಇರುತ್ತದೆ. ಹಾಗಾಗಿ ಬೆಂಗಳೂರು ಸುತ್ತಮುತ್ತ ಬೆಳೆಯುವ ತೊಂಡೆಕಾಯಿ ಬಹುತೇಕ ಭಾಗ ಮಂಗಳೂರು ಭಾಗಕ್ಕೆ ಪೂರೈಕೆಯಾಗುತ್ತೆ. ಇನ್ನು ರಮೇಶ್ ಅವರು ಚಿಕ್ಕಬಳ್ಳಾಪುರದಲ್ಲಿ ತರಕಾರಿ ಮಂಡಿ ಹೊಂದಿದ್ದು ತಾವು ಬೆಳೆದಿದ್ದನ್ನು ಅಲ್ಲಿಯೇ ಮಾರಾಟ ಮಾಡುತ್ತಾರೆ. ಜೊತೆಗೆ ಹಲವು ಕಂಪನಿಗಳಿಗೂ ಸರಬರಾಜು ಮಾಡುತ್ತಿದ್ದಾರೆ. ವಾರಕ್ಕೊಂದ್ಸರಿ ಇಲ್ಲ ಹತ್ತು ದಿವಸಕ್ಕೊಂದ್ಸರಿ ಚೇಂಜ್ ಆಗ್ತಾ ಇರ್ತದೆ. ಒಂದೇ ಥರ ಡಿಮ್ಯಾಂಡ್ ಇರಲ್ಲ ಅದು. ಸರಿ, ಒಂದು ವಾರದಲ್ಲಿ 20 ರೂಪಾಯಿ ಆಗುತ್ತೆ, 1 ವಾರದಲ್ಲಿ 40 ರೂಪಾಯಿ ಆಗುತ್ತೆ, ಮತ್ತು ನಮಗೆ 8-9 ತಿಂಗಳ ಮೇಲೆ ನಮ್ಗೆ 50-60 ರೂಪಾಯಿ ರೇಟ್ ಸಿಗುತ್ತೆ. ಈ ಟೈಮಲ್ಲಿ ಪ್ರತಿ ವರ್ಷ 2-3 ವರ್ಷದಿಂದಲೇ ಸರಿ ರೇಟ್ ಇರೋದು. ಅದು ಜನವರಿ ಫೆಬ್ರವರಿ ಮಾರ್ಚಲ್ಲಿ ಪ್ರತಿ ವರ್ಷ 2-3 ವರ್ಷ. ಅದಕ್ಕೆ ಮೊದಲೆಲ್ಲ ನಾವು ಲಾಕ್ಡೌನ್ಗೆ ಮೊದಲೆಲ್ಲ ಬರೀ ನಾವು ಮೂಟೆ 60, 70, 80 ರೂಪಾಯಿ ಮಾಡಿದ್ದೀನಿ. ಕಾರಣ ಏನು ಅಂತಂದರೆ ಈ ಟ್ರಿಪ್ಸು ಮೈಟ್ಸು ಸ್ವಲ್ಪ ಸಮಸ್ಯೆ ಇದೆ. ಮಾರ್ಕೆಟಿಂಗು ಚೆನ್ನಾಗಿದೆ ಸರ್, ನಮ್ಮ ಮಾರ್ಕೆಟಲ್ಲಿ ತುಂಬ ಚೆನ್ನಾಗಿ ಹೋಗ್ತಾ ಇದೆ, ಏನು ತೊಂದರೆ ಇಲ್ಲ. ಆಮೇಲೆ ನಮ್ಗೆ ಬೇಕಾದ ಕಂಪ್ನಿ ಇದೆ, ದೊಡ್ಡಬಳ್ಳಾಪುರದಲ್ಲಿದೆ, ಚಿಕ್ಕಬಳ್ಳಾಪುರ ಇದೆ, ಏನು ತೊಂದರೆ ಇಲ್ಲ. ಮಾರ್ಕೆಟಿಂಗ್ ಫಸ್ಟ್ ಕ್ಲಾಸ್ ನಡೀತಾ ಇದೆ ಸರ್. ಸರ್, ಮೈಸೂರು ಮತ್ತು ಮಂಗಳೂರು ಜಾಸ್ತಿ ಹೋಗ್ತಾ ಇದೆ ಸರ್. ದ್ರಾಕ್ಷಿ ಚಪ್ಪರ ನಿರ್ಮಾಣಕ್ಕೆ 3-3.5 ಲಕ್ಷ ರೂಪಾಯಿ ಖರ್ಚು. ತೊಂಡೆಕಾಯಿ ಬೆಳೆಯಲು ದ್ರಾಕ್ಷಿ ಚಪ್ಪರ ಬೇಕಾಗುತ್ತದೆ. ಇನ್ನು 1 ಎಕರೆಯಲ್ಲಿ ದ್ರಾಕ್ಷಿ ಚಪ್ಪರ ನಿರ್ಮಿಸಲು 3-3.5 ಲಕ್ಷ ಬೇಕಾಗುತ್ತೆ. ದ್ರಾಕ್ಷಿ ಚಪ್ಪರವನ್ನು ಒಮ್ಮೆ ನಿರ್ಮಿಸಿದ್ರೆ ಕನಿಷ್ಠ 15 ವರ್ಷ ಬಾಳಿಕೆ ಬರುತ್ತದೆ. ಇದರಲ್ಲಿ ತೊಂಡೆಕಾಯಿ ಸೇರಿದಂತೆ ಹಲವು ಬೆಳೆಗಳನ್ನು ಬೆಳೆದುಕೊಳ್ಳಬಹುದು. ಇನ್ನು ತೊಂಡೆಕಾಯಿ ನಾಟಿ ಮಾಡಲು ಆರಂಭಿಕ ಬಂಡವಾಳ 1.5 ಲಕ್ಷದವರೆಗೆ ಬರುತ್ತೆ. ಆ ಬಳಿಕ ವರ್ಷವಿಡೀ ತೊಂಡೆಕಾಯಿ ಬೆಳೆಯ ನಿರ್ವಹಣೆಗೆ 1.5 ಲಕ್ಷದವರೆಗೆ ಖರ್ಚು ಬರುತ್ತೆ. ಚಪ್ಪರ ನಿರ್ಮಾಣದ ಖರ್ಚು ಹೊರತುಪಡಿಸಿ ತೊಂಡೆಕಾಯಿ ಬೆಳೆಗೆ ವರ್ಷಕ್ಕೆ 3 ಲಕ್ಷದವರೆಗೆ ಖರ್ಚು ಬರುತ್ತೆ. ತೊಂಡೆ ಗಿಡ ಮಾಡಬೇಕಾದ್ರೆ ಮೊದಲು ಬೇಕಾಗಿರೋದೇ ನಮಗೆ ದ್ರಾಕ್ಷಿ ಚಪ್ಪರ. ಆಮೇಲೆ ಅದಕ್ಕೆ 1 ಎಕರೆಗೆ 3-3.5 ಲಕ್ಷ ಆಗುತ್ತೆ ಸರ್. ಆಮೇಲೆ ಅದಕ್ಕೆ ನಾವು ದ್ರಾಕ್ಷಿಕೆ ಮಾಡ್ತಿರೋ ಏನು ಮಾಡ್ತಿರೋ ಗೊತ್ತಿಲ್ಲ. ತೊಂಡೆ ಗಿಡಕ್ಕಂತ ಮಾಡಿದಾಗ 1-3.5 ಲಕ್ಷ ಆಗುತ್ತೆ. ಮತ್ತು ಬೆಳೆಗೆ ಏನಾಗುತ್ತೆ ಅಂದರೆ ನಾವು ಗುಂಡಿ ಹೊಡೆಸಿ ಮತ್ತು ಗೊಬ್ಬರ ಹಾಕಿ ಮತ್ತು ಎಲ್ಲ ನಾವು ಮೇಂಟೈನ್ ಮಾಡಿದಾಗ 5-6 ಲಕ್ಷ ಬೇಕಾಗುತ್ತೆ ಸರ್. ನಾವು ಚಪ್ರ ಮಾಡಿದಾಗ ಅಷ್ಟು ಬೇಕಾಗುತ್ತೆ. ಅದೇ ಚಪ್ರದ ನಮ್ಗೆ ಲೆಕ್ಕ ಬರೋಲ್ಲ, ನಾವು ಬೆಳೆಯಕ್ಕದು ಮಾತ್ರ ಲೆಕ್ಕ ಬರುತ್ತೆ. ಯಾವ ಥರ ಅಂತಂದರೆ ಇವಾಗ ನಾವು ಒಂದ್ಸರಿ ಚಪ್ರ ಮಾಡಿದ್ರೆ ನಾವು ಲೈವ್
ಏನೇ ಯಾವಾಗಲೂ ಅದು ಅದಂಗೆ ಇರುತ್ತೆ, ಇದೇ ಬೆಳೆಗೆ ಸೀಮಿತ ಆಗಿರಲ್ಲ ಸರ್, ಬೇರೆ ಬೆಳೆಗೆ ಯೂಸ್ ಮಾಡ್ಕೊಂಬೋದಲ್ಲ ಚಪ್ರ, ಹಂಗಾಗಿ ನಾವು ಚಪ್ರದ ಲೆಕ್ಕ ಹಾಕಲ್ಲ. ನಮ್ಗೆ ಬರೀ ಚಪ್ರ ಚಪ್ರ ನಮ್ಮ ಹತ್ರ ನಾವು ಮಡ್ಕೊಂಡು ಬರೀ ತೊಂಡೆ ಗಿಡ ಅಂತ ಮಾಡಿದಾಗ ನಮ್ಗೆ ಬರೀ ತೊಂಡೆ ಗಿಡಕ್ಕೆ ಬೇಕಾಗಿರೋಂಥದ್ದು 1-1.5 ಲಕ್ಷ ಇಲ್ಲ 1.5 ಲಕ್ಷ ಬೇಕಾಗುತ್ತೆ ಒಂದು ಕ್ರಾಪು ನಾವು ರನ್ನಿಂಗ್ ಮಾಡೋಕ್ಕೆ. ಆಮೇಲೆ ತಿರ್ಗಿ ಆಟೋಮೆಟಿಕ್ ಅದು ಬರ್ತಾ ಇರುತ್ತೆ, ದುಡ್ಡೇನು ತೊಂದರೆ ಇಲ್ಲ ಸರ್. ಕೆಲವೆಲ್ಲ ಲಾಗೋಡು ಮತ್ತು ಗೊಬ್ಬರ ಹಿಂಡಿ ಅದೆಲ್ಲ ಸೇರಿ ತಿರ್ಗಿ ಮತ್ತೆ ಒಂದು 50-60 ಸಾವಿರ 70 ಸಾವಿರ ಖರ್ಚಾಗುತ್ತೆ ಸರ್. 1-2 ವರ್ಷ ಎಲ್ಲ ಖರ್ಚು ಮಾಡಿದ್ರೆ 1-2 ಲಕ್ಷ ಖರ್ಚು ಮಾಡ್ಬೋದು. ಆಮೇಲೆ ಕೀಳೋದಂತೂ ಸಮಸ್ಯೆ ಇದೆ, ಕೀಳೋದು ತುಂಬ ಲೇಬರ್ ಬೇಕು, ಅದು ಬಿಟ್ಟರೆ ಬೇರೆ ಎಲ್ಲ ಮೇಂಟೆನೆನ್ಸ್ ಕಡಿಮೆ ಸರ್. ಅದು ತೊಂಡೆ ಗಿಡ 1.5 ಲಕ್ಷ ಆಗ್ಬೋದು ಸರ್, ಒಂದು ಎಕರೆಗೆ ಟೋಟಲ್. 1 ಎಕರೆಯಲ್ಲಿ 8 ಲಕ್ಷ ಆದಾಯ, 1 ಎಕರೆಯಲ್ಲಿ 5 ಲಕ್ಷ ಲಾಭ. 1 ಎಕರೆಯಲ್ಲಿ ಬೆಳೆದ ತೊಂಡೆಕಾಯಿ ಬೆಳೆಯಲ್ಲಿ ಸರಾಸರಿ 40 ಟನ್ ಇಳುವರಿ ಸಿಗುತ್ತೆ. ಮಾರುಕಟ್ಟೆಯಲ್ಲಿ ಬೆಲೆ ಏರಿಳಿತವಾಗುತ್ತಿರುತ್ತೆ. ಇನ್ನು ತೊಂಡೆಕಾಯಿಗೆ ಸರಾಸರಿ 20 ರೂಪಾಯಿ ಬೆಲೆ ಸಿಗುತ್ತೆ. ಈ ಲೆಕ್ಕದಲ್ಲಿ 8 ಲಕ್ಷ ರೂಪಾಯಿ ಆದಾಯ ಸಿಗುತ್ತೆ. 3 ಲಕ್ಷ ಖರ್ಚು ಕಳೆದರೂ 5 ಲಕ್ಷ ಲಾಭ ಸಿಕ್ಕೇ ಸಿಗುತ್ತೆ. ಇನ್ನು 2 ಮತ್ತು 3ನೇ ವರ್ಷ ಖರ್ಚು ಕಡಿಮೆ ಇದ್ದು ಆದಾಯ ಮತ್ತು ಲಾಭ ಹೆಚ್ಚುತ್ತೆ. ಸರ್, 1 ಎಕರೆನಲ್ಲಿ ಇಳುವರಿ ಬಂದು 40 ಟನ್ ಬರ್ಬೋದು ಸರ್. ಟೋಟಲ್ಲು 1 ವರ್ಷ ಎಲ್ಲ ಕಾಯಿ ನಾವು ಕಿತ್ತಾಗ ಮತ್ತೆ ಅದ್ರಿಗೆ ನಾವು ಒಂದ್ಸರಿ 20 ರೂಪಾಯಿ ಇರುತ್ತೆ, ಒಂದ್ಸರಿ 2 ರೂಪಾಯಿ ಆಗುತ್ತೆ, ಒಂದ್ಸರಿ 60 ರೂಪಾಯಿ ಆಗುತ್ತೆ ರೇಟು. ನಾವು ಆವ್ರೇಜು 1-20 ರೂಪಾಯಿ ಹಾಕೊಂಡಾಗ ಒಂದು 40 ಟನ್ಗೆ 1-8 ಲಕ್ಷ ಆಗುತ್ತೆ ಟೋಟಲ್ಲು. ಅದರಲ್ಲಿ 1-3 ಲಕ್ಷ ನಮಗೆ ಖರ್ಚು ಹೋಗುತ್ತೆ ಸರ್. ಅದು 1-5 ಲಕ್ಷ 1 ವರ್ಷಕ್ಕೆ 1 ಎಕರೆನಲ್ಲಿ ನಾವು ಉಳಿಸ್ಕೊಬೋದು, ತೊಂದರೆ ಏನಿಲ್ಲ ಸರ್. ಮೊದಲನೇ ವರ್ಷ ನಮಗೆ ಅಷ್ಟು ಖರ್ಚು ಬಂದಿದ್ದು, 2ನೇ ವರ್ಷ ನಮ್ಗೆ ಅಷ್ಟು ಖರ್ಚು ಬರಲ್ಲ ಸರ್. ನಮಗೆ 1-1.5 ಲಕ್ಷದಲ್ಲಿ ಎಲ್ಲ ಮುಗಿಯುತ್ತೆ ನಮಗೆ. ಆವಾಗ ಇನ್ನೊಂದು 1-1.5 ಲಕ್ಷ 2ನೇ ಕ್ರಾಪು ಇಲ್ಲ 2ನೇ ವರ್ಷ 3ನೇ ವರ್ಷ ಇನ್ನೂ 1.5 ಲಕ್ಷ ನಮಗೆ ಲಾಭ ಸಿಗುತ್ತೆ ಅಂತ ಅನ್ನಿಸ್ತಾ ಇದೆ. ಒಂದು ಸರಿ ನಾವು ನಾಟಿ ಮಾಡಿದ್ಮೇಲೆ 1-3-4 ವರ್ಷ ಬರುತ್ತೆ ಸರ್, ತೊಂದರೆ ಇಲ್ಲ. ನಮಗೇನು ಅಂತಂದರೆ ಈಗ ನಾವು ಬೇರೆ ಬೆಳೆಗೆ ಹೋದಾಗ ಕ್ಯಾಪ್ಸಿಕಮ್ ಆ ಥರದ್ದು ಹೋದಾಗ ಏನಾಗುತ್ತೆ ಅಂತಂದರೆ ಹೆವಿ ಇನ್ವೆಸ್ಟ್ಮೆಂಟ್ ಬೇಕು, ಮೇಂಟೆನೆನ್ಸ್ ಪ್ರೀತ ಇರುತ್ತೆ. ಅದರಲ್ಲಿ 30% ಕ್ಯಾಪ್ಸಿಕಮ್ಮು ಮತ್ತು ಕೆಲವು ಬೆಳೆ ಎಲ್ಲ 70% ಇದ್ದರೆ ಇದರಲ್ಲಿ 30% ಮೇಂಟೆನೆನ್ಸ್ ಇದೆ. ಆರಾಮಾಗಿ ಮಾಡ್ಬೋದು ಸರ್, ಏನು ತೊಂದರೆ ಇಲ್ಲ ಸರ್. ತೊಂಡೆಕಾಯಿ ಸುಲಭ ನಿರ್ವಹಣೆಯಲ್ಲಿ ಬೆಳೆಯಬಹುದಾದ ಬೆಳೆಯಾಗಿದ್ದು ಒಮ್ಮೆ ನಾಟಿ ಮಾಡಿದ್ರೆ 3-4 ವರ್ಷ ಫಸಲು ನೀಡುತ್ತೆ. ಇದರಲ್ಲಿ 1 ಎಕರೆಯಲ್ಲಿ ಕನಿಷ್ಠ 5 ಲಕ್ಷದವರೆಗೆ ಲಾಭ ಪಡೆಯುವುದಕ್ಕೆ ಸಾಧ್ಯವಿದ್ದು ಕಡಿಮೆ ನೀರು ಇರುವ ರೈತರು ಸಹ ಸುಲಭವಾಗಿ ಈ ಬೆಳೆಯನ್ನು ಬೆಳೆದು ಲಾಭ ಗಳಿಸಬಹುದು. ಸಮಗ್ರ ವಿವರಗಳುಳ್ಳ ಕೃಷಿ ಸಂಬಂಧಿಸಿದ ಈ ಸಂಚಿಕೆಗಳನ್ನು ನಿಮಗೆ ಬೇಕಾದಾಗ ವೀಕ್ಷಣೆ ಮಾಡೋದಕ್ಕೆ ಹಾಗೂ ಕೃಷಿಯ ಕುರಿತಾದ ಮತ್ತಷ್ಟು ಮಾಹಿತಿಗಾಗಿ ವಿಸ್ತಾರ ಕೃಷಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದಾಗಿತ್ತು ಇವತ್ತಿನ ಕೃಷಿ ಖಜಾನೆ. ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರೋ ವಿಸ್ತಾರ ನ್ಯೂಸ್, ಇದು ನಿಖರ ಜನಪರ. ನೀವು ವಿಶೇಷವಾದ ಬೆಳೆ ಬೆಳೆದಿದ್ರೆ, ತಂತ್ರಜ್ಞಾನ ಅಳವಡಿಸಿಕೊಂಡು ಕೃಷಿ ಮಾಡ್ತಾ ಇದ್ರೆ, ಮಾದರಿ ಕೃಷಿಕರಾಗಿದ್ರೆ ವಿಸ್ತಾರ ನ್ಯೂಸ್ ತಂಡವನ್ನು ಸಂಪರ್ಕಿಸಿ ನಿಮ್ಮ ಗೆಲುವಿನ ಗುಟ್ಟನ್ನು ನಮ್ಮ ಜೊತೆ ಹಂಚಿಕೊಳ್ಳಬಹುದು. ವಿಳಾಸ ವಿಸ್ತಾರ ನ್ಯೂಸ್ 1, 2 ಹಾಗೂ 4ನೇ ಮಹಡಿ, ದಿ ನ್ಯೂ ಇಂಡಿಯನ್ ಎಕ್ಸ್ಪ್ರೆಸ್ ಬಿಲ್ಡಿಂಗ್, 2 ಹಾಗೂ 3ನೇ ಬ್ಲಾಕ್, ಕ್ವೀನ್ಸ್ ರಸ್ತೆ, ಬೆಂಗಳೂರು 560001. ಫೋನ್ ನಂಬರ್ 960694-2030. ಇಮೇಲ್ ವಿಳಾಸ program@vistaranews.com.